ನಮ್ಮ ಭಾಷೆನ ನಾವೇ ಬೆಳೆಸ್ಬೇಕಲ್ವಾ, ಅದಕ್ಕೋಸ್ಕರ ನಮ್ಮ ಭಾಷೆನ ದಯವಿಟ್ಟು ಯೂಸ್ ಮಾಡಿ, ಎಲ್ಲರೂ ಕನ್ನಡ ಭಾಷೆಯಲ್ಲೇ ಮಾತಾಡಿ. ಕನ್ನಡ ಅಂತ ಅಂದರೆ ಮೊದಲನೇದಾಗಿ ತಾಯಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸ್ಟೇಟ್ನವರು ನಾನು ಕನ್ನಡದಲ್ಲೇ ಮಾತಾಡ್ಸೋದು. ಅವರಿಗೆ ಬರಲಿಲ್ಲ ಅಂದ್ರೂ ನನ್ನ ಹತ್ರ ಮಾತಾಡುವಾಗ ಟ್ರೈ ಮಾಡಿ ಕನ್ನಡದಲ್ಲೇ ಅವ್ರು ಮಾತಾಡೋದು. ಸೊ ಕನ್ನಡನ ಯಾವಾಗಲೂ ನಾವು ಪ್ರೀತಿಸ್ತೀವಿ, ಕನ್ನಡನೇ ಎಲ್ಲ ಅಂತ ನಮ್ಮ ಅನಿಸಿಕೆ. ಮಕ್ಕಳು ಕನ್ನಡನ ಮನೆಯಲ್ಲಿ ಮಾತಾಡೋಕ್ಕೆ ಅಭ್ಯಾಸ ಮಾಡಬೇಕು. ಎಷ್ಟೇ ಇಂಗ್ಲೀಷ್ ಇರ್ಬೋದು, ಕನ್ನಡ ಮೊದಲು ಇರಬೇಕು. ಥೋಡಾ ಥೋಡಾ ಕನ್ನಡ ಮಾಲೂಮ್ ಹೈ, ಲೇಕಿನ್ ಕನ್ನಡ ಸಮಝನೆ ಕೆ ಲಿಯೆ ಪೂರಾ ಮಾಲೂಮ್ ಹೋತಾ ಹೈ, ಲೇಕಿನ್ ಬಾತ್ ಕರ್ನೆ ಕೆ ಲಿಯೆ ವಾಪಸ್ ಬಾತ್ ಕರ್ನೆ ಕೆ ಲಿಯೆ ಥೋಡಾ ಮುಷ್ಕಿಲ್ ಹೋತಾ ಸರ್. ಕನ್ನಡ ಹೇಳ್ಕೊಟ್ರೆ ಮಾತಾ ಕಲಿಯಕ್ಕೆ ಇಷ್ಟನ ನಿಮಗೆ? ಹಾಂ, ಕನ್ನಡ ಬಾತ್ ಕರ್ನೆ ಕೆ ಲಿಯೆ ಸಿಕ್ನಾಗರ್ಗೆ ಇಂಟ್ರೆಸ್ಟ್ ಹೈ, ಲೇಕಿನ್ ಜಲ್ದಿ ಸಿಕ್ನಾ ಪಾರಾಮ್ ಸರ್, ಜಲ್ದಿ ಜಲ್ದಿ. ಜೈ ಕರ್ನಾಟಕ. ಕರ್ನಾಟಕದಲ್ಲಿ ಅದು ನಮ್ಮ ಹೆಮ್ಮೆ, ಅದು ಕನ್ನಡ ಅನ್ನೋದು. ಅದಕ್ಕೆ ಎಲ್ಲರೂ ಕೂಡ ಬಳಸ್ಬೇಕು ಕನ್ನಡನ. ಆದಷ್ಟು ಕನ್ನಡನ ಬೇರೆ ಸ್ಟೇಟಿಂದ ಬರೋರು ಕೂಡ ಎಲ್ಲರೂ ಕನ್ನಡದಲ್ಲೇ ಮಾತಾಡಬೇಕು. ಅವ್ರು ನಮ್ಮ ಕರ್ನಾಟಕದಾಗ ಬಂದು ನಾವು ಬೇರೆ ಸ್ಟೇಟಿಗೆ ಹೋದಾಗ ಅವ್ರ ಲ್ಯಾಂಗ್ವೇಜ್ ಸ್ವಲ್ಪ ಅವರು ಪ್ರಿಫ್ರೆನ್ಸ್ ಕೊಡೋದು, ಅವರು ಅಷ್ಟೇ ನಮ್ಮ ಕರ್ನಾಟಕಕ್ಕೆ ಬಂದಾಗ ಕನ್ನಡದು ಪ್ರಿಫ್ರೆನ್ಸ್ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಕಾಂಜಲಿ ಬಿಡಿ, ಕನ್ನಡ ಮಾತಾಡಿ. ಫಸ್ಟು ಕನ್ನಡ ಸ್ವಲ್ಪ ನಿಮಗೆ ಬರಲಿಲ್ಲ ಅಂದರೂ ಪ್ರಯತ್ನ ಮಾಡಿ, ಆವಾಗ ನಮ್ಮ ಕರ್ನಾಟಕದಲ್ಲಿದ್ದು ನೀವು ಹೆಮ್ಮೆ ಅಂತ ನಾವು ಸಾರ್ಥ ಅಂತ ನಾವು ಹೇಳ್ತೀವಿ. ಅಭಿಮಾನ ಇರಬೇಕು. ಕನ್ನಡ ನೀರು ಇದ್ದೀವಿ, ಕನ್ನಡ ನೀರು ಕುಡಿತೀವಿ, ಕನ್ನಡದ ಅನ್ನ ತಿಂತೀವಿ, ಕನ್ನಡ ನೀರು ಕುಡಿತೀವಿ, ಕನ್ನಡದ ಬದುಕ್ತಾ ಇದ್ದೀವಿ, ಕನ್ನಡ ನಾಡು ಹುಟ್ಟಿದ್ದೀವಿ. ಅದಕ್ಕೋಸ್ಕರ ಕನ್ನಡ ಅಭಿಮಾನ ಇರಬೇಕು ಸರ್. ನಮಗೆ ನಮ್ಮ ಅಮ್ಮನಿಗೆ ಎಷ್ಟು ಮರ್ಯಾದೆ ಕೊಡ್ತೀರೋ ಕನ್ನಡ ಅನ್ನೋ ಪದಕ್ಕೂ ಅಷ್ಟೇ ಮರ್ಯಾದೆ ಕೊಡಬೇಕು. ಯಾಕಂದರೆ ಎತ್ತ ತಾಯಿಗೆ ಎಷ್ಟು ಮರ್ಯಾದೆ ಕೊಡ್ತೀವಿ. ನಾವಿರೋದು ಕರ್ನಾಟಕದಲ್ಲಿ, ಸಾವಿರ ಜನ ಸಾವಿರ ಭಾಷೆಯಿಂದ ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಬಂದು ಮಾತಾಡ್ತಾರೆ. ಇಂಗ್ಲೀಷ್ 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 ಅಂತ ಸಾಯ್ತಾರೆ. ನಾವು ಇಂಗ್ಲೀಷ್ ಅಂತ ಸಾಯೋಕ್ಕೋಗಲ್ಲ. ಕನ್ನಡ ಅನ್ನೋದು ನಮ್ಮ ಭಾಷೆ, ನಾವೆಲ್ಲರೂ ಕನ್ನಡ ಬಿಡೋಂಗಿಲ್ಲ. ಯಾಕಂದರೆ ಎಲ್ಲೋದ್ರು ಫಸ್ಟ್ ಕೇಳೋದು ನಿಮ್ಮ ಮದರ್ ಟಂಗ್ ಇಂಗ್ಲೀಷ್ ಮೇನ್ ಸಬ್ಜೆಕ್ಟ್, ಪರವಾಗಿಲ್ಲ ಒಪ್ಕೋನಾನ, ಆದರೆ ಕನ್ನಡನ ಬಿಡೋಕ್ಕಾಗಲ್ಲ. ನಮ್ಮ ಕನ್ನಡಕ್ಕೆ ಅಂದಮೇಲೆ ಕನ್ನಡನ ಕಲೀಲೇಬೇಕು. ಅದಕ್ಕೆ ಹೇಳೋದು ಕನ್ನಡ ಜೈ. ನಾನು ಒಬ್ಬ ಭಾರತೀಯಳು ಮೊದಲನೇದಾಗಿ, ಆಮೇಲೆ ನಾನೊಬ್ಬ ಕನ್ನಡತಿ. ಸೊ ನನ್ನ ಭಾಷೆಗಿರುವಂಥ ಒಂದು ಅಭಿಮಾನ, ಗೌರವ ಖಂಡಿತ ನನಗಿದೆ. ಅದೇ ಥರ ಎಲ್ರಿಗೂ ಇರಲಿ ಅಂತಲೂ ಕೇಳ್ತೀನಿ ನಾನು. ಎಲ್ಲ ಭಾಷೆನೂ ಬೇಕು ನಮಗೆ. ಒಂದು ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಕನ್ನಡನೂ ಬೇಕು, ಇಂಗ್ಲೀಷೂ ಬೇಕು, ಹಿಂದಿ ಬೇಕು, ಬೇರೆ ಬೇರೆ ಭಾಷೆಗಳು ಕಲಿಯೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಮೊದಲನೇ ಆದ್ಯತೆ ನಮ್ಮ ಕನ್ನಡಕ್ಕೆ. ನಮ್ಮ ಕನ್ನಡದನ್ನು ಉಳಿಸ್ಕೋಬೇಕು. ಬರೀ ನವೆಂಬರ್ಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವ ಬರೆದು ಇಡೀ 325 ದಿವಸದಲ್ಲೂ ಕನ್ನಡನ ನಾವು ಬಳಸಬೇಕು ಅಂತ ನನ್ನ ಉದ್ದೇಶ ಸರ್. ಕನ್ನಡ ನಾಡಲ್ಲಿ ಹುಟ್ಟಿದ್ದೀವಿ, ಹಾಗಾಗಿ ಕನ್ನಡ ಉಳಿಸ್ಬೇಕು ಸರ್. ನಮ್ಮ ಕನ್ನಡ ಬಿಟ್ಟು ನಾವು ಎಲ್ಲೂ ಹೋಗಬಾರ್ದು. ಕನ್ನಡನೇ ಮುಖ್ಯ. ಕನ್ನಡ ರಾಜ್ಯೋತ್ಸವದಲ್ಲಿ ಮಾತ್ರ ಅದನ್ನು ಆಚರಿಸ್ಬಾರ್ದು. ಪ್ರತಿ ದಿನವೂ ಕನ್ನಡವಾಗೇ ಇರಬೇಕು. ನಾವು ನಮ್ಮದನ್ನು ನಾವು ಬಿಟ್ಕೊಡಬಾರ್ದು. ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೀವಿ, ನಾವು ಕನ್ನಡನೇ ಉಪಯೋಗಿಸ್ಬೇಕು. ಅದನ್ನೇ ಚೆನ್ನಾಗಿ ಮಾತಾಡೋಕೆ ಬರ್ದಿದ್ದವರು ಇಂಗ್ಲೀಷ್ ಮಾತಾಡೇನು ಪ್ರಯೋಜನ? ನಾವು ಕನ್ನಡ ನಾಡಲ್ಲಿದ್ದೀವಿ, ನಾವು ಕನ್ನಡನೇ ಮಾತಾಡೋಣ. ನಾವು ಸ್ಕೂಲ್ ಡೇಸಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ವಲ್ಲ, ಅದೆಲ್ಲ ನೆನಪು ಬರುತ್ತೆ, ಚೆನ್ನಾಗಿರುತ್ತೆ ಮೆಮೊರೀಸ್. ಕರ್ನಾಟಕದಲ್ಲಿದ್ದು ಕನ್ನಡ ಮಾತಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಅಟೆನ್ಷನ್ ಗ್ರಾಸ್ಪಿಂಗ್ಗಿಂತ ಲ್ಯಾಂಗ್ವೇಜ್ ರೆಸ್ಪೆಕ್ಟ್ ಮುಖ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಂಬರ್ 1 ಕನ್ನಡಿಗರು ನಾವು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಜೈ ಕರ್ನಾಟಕ. ಜೈ ಕನ್ನಡ.